हलो एव्रीवन एल्लरिगू नमस्कार कटिकर किचन गे तमगेल्लरिगू स्वागत इवत्तु नानु बेळगिन तिंडिगे दिडीरागि माड्कोळ्ळुवंत तुंबा रुचिकरवाद रेसिपीन निमगे हेळि कोड्ता इदीनि तुंबा ईजी आगि मत्तु बेगने माड्कोळ्ळबहुदु केलवोंदु सल नीवु अक्कि बेळे नेनेसिकोळ्ळोदने मरेतु होगिर्तीर हागागि इदन्न नेनेसिकोळ्ळोदने रुब्बदने तुंबा ईजियागि माड्कोळ्ळुवंत रेसिपि निमगे इवत्तु नानु तोरिसिकोड्ता इदीनि माडोदक्के तुंबा टैम एनु बेकागिल्ल हागे ತುಂಬ ರುಚಿಯಾಗಿರುತ್ತೆ ಸಾಫ್ಟಾಗಿ ಮತ್ತು ಫ್ಲಫಿಯಾಗಿ ಬಂದಿರುತ್ತೆ ನೋಡಿದ್ರೇ ಬಾಯಲ್ಲಿ ನೀರು ಬರ್ತದೆ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅದಕ್ಕೂ ಮುಂಚೆ ನೀವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲಲ್ಲಿ ಒಂದು ಲೋಟ ಆಗುವಷ್ಟು ಹುಳಿ ಮಜ್ಜಿಗೆನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮಜ್ಜಿಗೆ ಇರಲಿಲ್ಲ ಅಂದರೆ ಮೊಸರನ್ನು ಕಡಿದು ಮಜ್ಜಿಗೆ ಮಾಡಿಕೊಂಡು ಯೂಸ್ ಮಾಡ್ಬೋದು ಅನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾ ಬದಲಿಗೆ ಒಂದು ಇನೋ ಸ್ಯಾಚೆಟನ್ನು ನೀವು ಹಾಕ್ಕೊಳ್ಬೋದು ಸ್ಪೂನ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಲೋಟ ಆಗುವಷ್ಟು ಚಿರೋಟಿ ರವೆ ಅಥವಾ ಮೀಡಿಯಂ ರವೆನ ಹಾಕ್ಕೊಳ್ಬೇಕು ಸ್ವಲ್ಪ ದಪ್ಪ ಇರುವಂಥ ರವೆನ ಹಾಕ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಮಜ್ಜಿಗೆ ಜೊತೆಗೆ ಈ ರವೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ಈ ರೀತಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಹುಳಿ ಮಜ್ಜಿಗೆ ಇದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹುಳಿ ಇರುವಂಥ ಮಜ್ಜಿಗೆನ ಬಳಸಿ ಒಂದು ಲೋಟ ಮಜ್ಜಿಗೆಗೆ ನಾನಿಲ್ಲಿ ಎರಡು ಲೋಟ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಬೇಕು ಅಂತ ಅನ್ಸಿದ್ರೆ ಮತ್ತೆ ಮಜ್ಜಿಗೆನ ಸೇರಿಸ್ಕೊಳ್ಬೇಕು ರವೆ ಚೆನ್ನಾಗಿ ನೀರು ಅಥವಾ ಮಜ್ಜಿಗೆನೆಲ್ಲ ಹೀರ್ಕೊಂಡು ಅರಳತ್ತಲ್ವ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಳ್ತಾ ನಾವು ಇಡ್ಲಿ ಬ್ಯಾಟರ್ಗೆ ರೆಡಿ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಬೇಕು ನಾನಿಲ್ಲಿ ಅರ್ಧ ಲೋಟ ಆಗುವಷ್ಟು ಮಜ್ಜಿಗೆನ ಮತ್ತೆ ಬಳಸಿದ್ದೀನಿ ನೋಡಿ ನೀಟಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಚೆನ್ನಾಗಿ ಅರಳತ್ತೆ ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಈ ರೀತಿ ಇಡ್ಲಿ ಬ್ಯಾಟರ್ ಇರಬೇಕು ಆನಂತರ ಇದಕ್ಕೆ ಸ್ವಲ್ಪ ಸಬ್ಸ್ಗೆ ಸೊಪ್ಪು ಹಸಿ ಶುಂಠಿ ಹಸಿರು ಮೆಣಸಿನಕಾಯಿ ಹಾಗೆ ತುರಿದಿಟ್ಕೊಂಡಿರುವಂಥ ಗಜ್ಜರಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಆನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನನ್ನ ಮನೆಯಲ್ಲಿ ಇರುವಂತಹ ತರಕಾರಿಗಳನ್ನ ಸೊಪ್ಪುಗಳನ್ನ ಹಾಕ್ಕೊಂಡಿದ್ದೀನಿ ನೀವು ನಿಮಗಿಷ್ಟವಾಗಿರೋ ತರಕಾರಿ ಸೊಪ್ಪುಗಳನ್ನ ಹಾಕ್ಕೊಂಡು ಇದೇ ರೀತಿ ಮಸಾಲೆ ಇಡ್ಲಿಗೆ ರೆಡಿ ಮಾಡ್ಕೊಳ್ಬೋದು ಇವಾಗ ಇಡ್ಲಿ ಬ್ಯಾಟರ್ ರೆಡಿ ಆಗಿದೆ ಈ ಕಡೆ ಸ್ಟೋ ಆನ್ ಮಾಡಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಿಂಡಿ ನಿಂಬೆಹಣ್ಣಿನ ಸಹಿತ ಹಾಕಿದ್ದೀನಿ ಈ ರೀತಿ ಮಾಡೋದ್ರಿಂದ ಪಾತ್ರೆ ಕಪ್ಪಾಗುವುದನ್ನು ತಡೆಯುತ್ತೆ ಆನಂತರ ಇಡ್ಲಿ ಪೀಟ್ಸ್ಗೆಲ್ಲ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಸವರ್ಕೊಳ್ಬೋದು ಆನಂತರ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬ್ಯಾಟರ್ನ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಇದೇ ಇಡ್ಲಿ ಬ್ಯಾಟರ್ಗೆ ನೀವು ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸಾಸಿವೆ ಕರಿಬೇವು ಸೊಪ್ಪನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಬ್ಯಾಟರ್ಗೆ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡಿಲ್ಲ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ನಾನಿಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಎಲ್ಲದಕ್ಕೂ ಬ್ಯಾಟರ್ನ ಹಾಕಿದ್ದೀನಿ ಈ ಕಡೆ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಮೀಡಿಯಂ ಫ್ಲೇಮ್ನಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಒಂದೊಂದೇ ಪ್ಲೇಟನ್ನು ಇಟ್ಕೊಳ್ತಾ ಹೋಗಬೇಕು ಇಡ್ಲಿ ಪ್ಲೇಟನ್ನು ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಒಂದರ ಮೇಲೊಂದು ಹೋಲ್ಸ್ ಇರೋದ್ರ ಮೇಲೆ ಇಡ್ಲಿ ಬ್ಯಾಟರ್ ಬರೋ ಹಾಗೆ ಇಟ್ಕೊಳ್ಬೇಕು ಅನಂತರ ಮುಚ್ಚಳ ಮುಚ್ಚಿ ಒಂದು 12-15 ನಿಮಿಷಗಳವರೆಗೆ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಒಂದು 15 ನಿಮಿಷದ ನಂತರ ಮುಚ್ಚಳನ ತೆಗೆದು ಚೆಕ್ ಮಾಡ್ಕೊಳ್ಬೇಕು ಕೈನ ಸ್ವಲ್ಪ ನೀರಲ್ಲಿ ಅದ್ದಿ ಈ ರೀತಿ ಟಚ್ ಮಾಡಿ ನೋಡ್ಕೊಳ್ಳಿ ಕೈಗೆ ಸ್ವಲ್ಪನೂ ಅಂಟ್ಕೊಳ್ಳಿಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಥವಾ ನೀವು ಚಾಕು ಮತ್ತು ಸ್ಪೂನ್ ಸಹಾಯದಿಂದ ಕೂಡ ಚೆಕ್ ಮಾಡ್ಕೊಳ್ಬೋದು ಇಡ್ಲಿ ಚೆನ್ನಾಗಿ ಬೆಂದ ಮೇಲೆ ಅದನ್ನು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಂದು 5 ನಿಮಿಷ ತಣ್ಣಗಾಕ್ಬಿಡಿ 5 ನಿಮಿಷದ ನಂತರ ಇವತ್ತನ್ನ ಡಿಮೋಲ್ಡ್ ಮಾಡ್ಕೊಳ್ಬೇಕು ಅಂದರೆ ಒಂದು ಸ್ಪೂನ್ ಸಹಾಯದಿಂದ ತೆಗೆದು ಪ್ಲೇಟಲ್ಲಿ ಇಟ್ಕೊಳ್ಳಿ ಈಸಿಯಾಗಿ ತಗೊಳ್ಬೋದು ತುಂಬ ರುಚಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪಿನ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ ಇದನ್ನು ನೀವು ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಜೊತೆಗೆ ಅಥವಾ ನಿಮಗಿಷ್ಟವಾದ ಚಟ್ನಿ ಜೊತೆಗೆ ತಿನ್ಬೋದು ಅದೇ ರೀತಿ ಮಿಕ್ಕಿರುವಂಥ ಬ್ಯಾಟರ್ನಿಂದ ಕೂಡ ನಾನು ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಎಲ್ಲ ಮಾಡಿ ಮುಗಿದಾದ್ಮೇಲೆ ನಿಮಗೆ ಈ ಪಾತ್ರೆನ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಡ್ಲಿ ಪಾತ್ರೆ ಎಷ್ಟು ಕ್ಲೀನಾಗಿದೆ ಒಂದು ಸ್ವಲ್ಪ ಕೂಡ ಕಪ್ಪಾಗಿಲ್ಲ ಹಾಗಾಗಿ ನೀವು ಇಡ್ಲಿ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ಒಂದು ಅರ್ಧ ನಿಂಬೆಹಣ್ಣಿನ ಸಿಪ್ಪೆನ ಹಾಕ್ಕೊಂಡ್ರೆ ಸಾಕು ಇವಾಗ ಮಿಕ್ಕಿರುವಂಥ ಎಲ್ಲ ಇಡ್ಲಿಗಳನ್ನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ
ತುಂಬಾ ಸಾಫ್ಟ್ ಆಗಿ ಮತ್ತು ಫ್ಲಫಿ ಆಗಿ ಬಂದಿದೆ ತುಂಬಾ ರುಚಿಯಾಗಿದೆ ಇದನ್ನ ನೀವು ಈ ಚಟ್ನಿ ಸಾಂಬಾರ್ ಜೊತೆ ಸರ್ವ್ ಮಾಡ್ಕೊಳ್ಳಬಹುದು ನೀವು ಹಿಂದಿನ ದಿನ ಅಕ್ಕಿ ಬೇಳೆ ನೆನೆಸೋದನ್ನ ಮರ್ತಿದ್ರೆ ದಿಢೀರಾಗಿ ಬೆಳಗ್ಗೆ ಈ ರೀತಿ ಇಡ್ಲಿನ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಕಟಿಕರ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್